ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿ ಸ್ಪೋರ್ಟ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್. ವೀಕ್ಷಕರೇ, ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಯಾವ ನಾಯಿಗೆ ಬೇಕೋ, ಯಾವ ನಾಯಿಗೆ ಬೇಕೋ ನಿನ್ನ ಋಣ ಅಂತ ಅಣ್ಣೋರು ಎಲ್ಲಿ ಸಾಹುಕಾರ ಸಿದ್ದಪ್ಪಂಗೆ ಸವಾಲ್ ಹಾಕಿದ್ರು ಆ ಜಾಗದಲ್ಲಿ ಇದ್ದೀನಿ ವೀಕ್ಷಕರೇ. ಅಷ್ಟೇ ಅಲ್ಲ, ತನ್ನ ತಂದೆಯನ್ನ ಕಳ್ಕೊಂಡು ಮತ್ತೆ ಆ ತಂದೆ ಸಿಕ್ಕಾಗ ರೋದನೆಯನ್ನ ಪಡ್ತಾರಲ್ಲ ಅಣ್ಣೋರು, ನಾನೊಬ್ಬ ಕಳ್ಳದಲ್ಲಿ ಆ ಒಂದು ಸ್ಥಳದಲ್ಲಿ ಇದ್ದೀನಿ ವೀಕ್ಷಕರೇ. ಬನ್ನಿ, ಆ ಸ್ಥಳ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡೋರಂತೆ ನಮ್ಮ ಸಿನಿ ಸ್ಪಾಟ್ ಚಾನೆಲ್ನಲ್ಲಿ. ಬನ್ನಿ ವೀಕ್ಷಕರೇ, ಇವತ್ತು ಮತ್ತೊಂದು ಸ್ಪಾಟ್ ಅನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನೋಡಿ ಬರ್ತಿದ್ದಾಳೆ ನಮ್ಮ ಕರ್ನಾಟಕದ ಸುಂದರಿ KSRTC. ನಾನಿವಾಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಬೆಂಗಳೂರಿನಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿರುವಂಥ ರಾಮನಗರ ಡಿಸ್ಟಿಕ್ಗೆ ಸೇರಿದಂಥ ಮಾಗಡಿ ತಾಲೂಕಿನ ಸಾವನದುರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಸಾವನದುರ್ಗದಲ್ಲಿ ಯಾವ ಸಿನಿಮಾ ಶೂಟ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ. ಆ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ಸಹಾಯ ಮಾಡುವಂಥವ್ರು ಪ್ರಸನ್ನ ಸರ್, ಹೋಟೆಲ್ ಪ್ರಿಯದರ್ಶಿನಿ ಓನರು. ಬನ್ನಿ, ಅವ್ರನ್ನೆಲ್ಲ ಭೇಟಿ ಮಾಡೋಣ, ಹಾಗೆ ಆ ಜಾಗನೆಲ್ಲ ತೋರಿಸ್ತೀನಿ ನಿಮಗೆ ನೋಡೋರಂತೆ. ಬನ್ನಿ ವೀಕ್ಷಕರೇ. ನೋಡಿ, ಓನರು ಕೂಡ ಇಲ್ಲೇ ಇದ್ದಾರೆ, ಪ್ರಿಯದರ್ಶಿನಿ ಮೇಡಮು, ಪ್ರಿಯದರ್ಶಿನಿ ಮೇಡಮ್ ಮತ್ತು ಪ್ರಸನ್ನ ಸರ್ ನಮ್ಮನ್ನ ವೆಲ್ಕಮ್ ಮಾಡಲಿಕ್ಕೆ. ಸರ್, ನಮಗೆ ಬಿಸಿ ಇಡ್ಲಿ ರೆಡಿ ಇದೆಯಾ ಸರ್? ಯಾವ ಸ್ಕೂಲ್ ಓದ್ತಾರದು? ಮಾರುತಿ ಪಬ್ಲಿಕ್ ಸ್ಕೂಲ್. ಮಾಗಡಿನಾ? ಇಲ್ಲಿ ಹೆಂಗ್ ಹೋಗ್ತೀಯಾ? ವ್ಯಾನಲ್ಲಿ ಹೋಗಿ ವ್ಯಾನಲ್ಲಿ ಬರ್ತೀಯಾ? ಬಿಸಿ ಇಡ್ಲಿ ಮಾಡಿದ್ಯಾ ನಂಗೋಸ್ಕರ? ಹೌದಾ, ಕೊಡ್ತೀಯ ಬಿಸಿ ಇಡ್ಲಿ? ಹಾ, ಬನ್ನಿ ವೀಕ್ಷಕರ, ಬಿಸಿ ಇಡ್ಲಿ ರೆಡಿ ಇದೆಯಂತೆ, ಹೋಗೋಣ ತಿನ್ನೋಕ್ಕೆ. ನಡೀರಿ ಮೇಡಮ್. ಬೆಳಿಗ್ಗೆ 4 ಗಂಟೆಗೆ ಎದ್ದು ಬರೋವಂಥ ವಿಸಿಟರ್ಸ್ಗೆ ಬಿಸಿ ಬಿಸಿ ಇಡ್ಲಿನ ರೆಡಿ ಮಾಡಿರ್ತಾರಂತೆ. ನೀವು ಕೂಡ ಬಂದಾಗ ಪ್ರಿಯದರ್ಶಿನಿ ಹೋಟ್ಲಲ್ಲಿ ಇಡ್ಲಿ ತಿನ್ನೋದು ಮರಿಬೇಡಿ. ಬನ್ನಿ, ಇಲ್ಲಿ ಇಡ್ಲಿನ ತಿಂದು ಮುಂದಿನ ಕೆಲಸಕ್ಕೆ ಹೋಗೋಣ. ವೀಕ್ಷಕರೇ, ನೋಡಿ, ಇದೇ ಸಾವನದುರ್ಗದ ಬೆಟ್ಟ. ಎಷ್ಟು ಅದ್ಭುತವಾಗಿದೆ ನೋಡಿ ಬೆಟ್ಟ. ಬನ್ನಿ, ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ಸಾವನದುರ್ಗ ಬೆಟ್ಟಕ್ಕೆ ಹೋಗೋಂಥ ರಸ್ತೆ 1.5 ಕಿಲೋಮೀಟ್ರ್ ದೂರ ಇದೆ ಇಲ್ಲಿಂದ. ಆದರೆ ನಾನು ವಾಪಸ್ ಹಿಂದೆ ಬಂದಿದ್ದೀನಿ. ಇಲ್ಲಿ ಎಡಭಾಗದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಆ ಫಿನ್ಸಿಂಗ್ ಪಕ್ಕದಲ್ಲಿ ಒಂದು ಜಾಗ ಹೋಗುತ್ತೆ ನೋಡಿ. ಇದೇ ಜಾಗದಲ್ಲಿ ಹೋದರೆ ನಾವು ಇಲ್ಲಿ ಬಯಲು ಬಸವಣ್ಣ ದೇವಸ್ಥಾನ ಇರುತ್ತೆ, ಹಾಗೆ ಕೋಟೆ ಕೂಡ ಇದೆ. ಬನ್ನಿ, ನಾನು ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿ, ಅದು ಸಾವನದುರ್ಗದ ಬೆಟ್ಟ. ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಆ ಜಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟನೇ ನನಗೆ ರೆಫರೆನ್ಸು. ಅದನ್ನು ವಾತದ ಕಲ್ಲು ಅಂತ ಕರೀತಾರಂತೆ. ವಾತನ ಅಂದರೆ, ವಾತ ಅಂದರೆ ಮೇಕೆ ಅಂತ ಹೇಳ್ತಾರೆ. ಮೇಕೆ ಅದ್ರ ಮೇಲೆ ಹತ್ತಿತ್ತಂತೆ, ಹಾಗಾಗಿ ಅದನ್ನು ವಾತನ ಕಲ್ಲು ಬೆಟ್ಟ ಅಂತ ಕರೀತಾರಂತೆ. ಅದು ನನಗೆ ಮೇಯ್ನ್ ರೆಫರೆನ್ಸ್ ಆಗಿದ್ದಿದ್ದು ಈ ಸಿನಿಮಾಗಳ ಸ್ಪಾಟನ್ನು ತೋರಿಸೋಕ್ಕೆ. ಇಲ್ಲೆಲ್ಲ ಕಾಣಿಸ್ತಾ ಇದೆಯಾ, ಕೋಟೆಯ ಪಳವುಳಿಕೆ ಅಂದರೆ ಹಳದುಳಿದಂಥ ಭಾಗ. ನೋಡಿ, ಈ ಜಾಗದಲ್ಲಿ ಬಂದರೆ ನಿಮ್ಗೆ ಸ್ಪಷ್ಟವಾಗಿ ಆ ಕೋಟೆಯ ಗೋಡೆ ಕಾಣಿಸುತ್ತೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ, ಕಲ್ಲಿನ ಗೋಡೆ ನೋಡಿ ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇದೆಯಾ? ಏಕಕ್ಕೂ ಇದೇ ಮೇಯ್ನ್ ಎಂಟ್ರೆನ್ಸ್ ಅನಿಸುತ್ತೆ. ಇದಾದಮೇಲೆ ತುಂಬ ಸುತ್ತ ಬರುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೇ ಬಾಗಿಲು, ಕೋಟೆಯ ಬಾಗಿಲು. ಅಲ್ಲಿ ಕಾಣಿಸ್ತಾ ಇರೋದೇ ವಾತನ ಕಲ್ಲದ ಬೆಟ್ಟ ನೋಡಿ. ಈಗ ನಾನೇನು ಮಾಡಿದೆ, ಈ ಜಾಗದಿಂದ ಬಂದೆ, ನಿಮ್ಗೆ ಇವಾಗ ಗಮನಿಸಿರ್ಬೋದು ನೋಡಿ, ಆ ಜಾಗದಲ್ಲಿ ಬಂದೆ. ಇದು ಕೋಟೆಯ ಗೋಡೆ ನೋಡಿ, ಇಲ್ಲಿ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ. ಅಣ್ಣವರ ಸಂಪತ್ತಿಗೆ ಸವಾಲ್, 1974 ಅಂದರೆ ಸರಿಸುಮಾರು 48 ವರ್ಷಗಳ ಹಿಂದೆ ಅಣ್ಣವರು ಈ ಜಾಗದಲ್ಲಿ ನಡ್ಕೊಂಬಂದಿದ್ದಾರೆ ನೋಡಿ. ಗೊತ್ತಾಗುತ್ತೆ ವೀಕ್ಷಕರೇ, ಇದೇ ಜಾಗ ಅದು, ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸಿದ್ದೀನಿ. ಅಷ್ಟೇ ಅಲ್ಲ, ಬನ್ನಿ ಒಳಗಡೆ ಹೋಗಿ ಇನ್ನೂ ಒಂದು ಜಾಗ ತೋರಿಸ್ತೀನಿ ನೋಡಿ, ಯಾವ ರೀತಿ ಆಗಿದೆ ಈಗ ಜಾಗ ಎಲ್ಲ ನೋಡಿ. ಇದೇ ಜಾಗದಲ್ಲಿ ಅಣ್ಣವ್ರು ನಡ್ಕೊಂಬಂದಿರೋವಂಥದ್ದು ಎಷ್ಟು ರೋಮಾಂಚನ ಆಗುತ್ತೆ. ಆದರೆ ಈಗ ಎಷ್ಟೊಂದು ಗಿಡಗಂಟೆಗಳೆಲ್ಲ ಬೆಳ್ಕೊಂಬಿಟ್ಟಿದೆ ಆ ಜಾಗದಲ್ಲಿ. ಈ ಜಾಗಕ್ಕೆ ಬಂದರೆ ನಮಗೆ ಬಯಲು ಬಸವಣ್ಣ ದೇವಸ್ಥಾನ ಕಾಣಿಸುತ್ತೆ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋ ಮರ. ಇನ್ನೂ ಹತ್ರ ಹೋಗಿ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಇನ್ನೂ ಒಂದು ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ. ಈ ಜಾಗದಲ್ಲಿ ನಾನೊಬ್ಬ ಕಳ್ಳ ಚಿತ್ರದ್ದು 1979 ಅಂದರೆ ಸರಿಸುಮಾರು 43 ವರ್ಷದ ಕೆಳಗಡೆ ಶೂಟ್ ಮಾಡಿರೋವಂಥದ್ದು. ಅಣ್ಣವ್ರು ನೋಡಿ ಒಳಗಡೆ ಎಂಟರ್ ಆಗ್ತಾರೆ, ನಿಮಗಲ್ಲಿ ಬೆಟ್ಟ ಕೂಡ ಫ್ರೇಮಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಈ ರೀತಿ ಓಡೋಗ್ತಾರೆ ಅಣ್ಣವರು. ಆದರೆ ಆವಾಗ ಈ ಕಲ್ಲು ಬಂಡೆ ಎಲ್ಲ ಹೊಡೆದಿರಲಿಲ್ಲ ಅನಿಸುತ್ತೆ, ಬಟ್ ಈ ಬಂಡೆ ಎಲ್ಲ ಯಾವಾಗ ಹೊಡೆದ್ರು ಅನ್ನೋ ರೆಫರೆನ್ಸ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ಅಣ್ಣವ್ರ ಸಿನಿಮಾ ಶೂಟ್ ಮಾಡಿದಾಗ ಇಲ್ಲ ಆಗಿಲ್ಲ.
ಸೊ ಈ ಜಾಗದಲ್ಲಿ ಅಣ್ಣವರ ಸಂಪತ್ತಿಗೆ ಸವಾಲ್, ಹಾಗೆ ನಾನೊಬ್ಬ ಕಳ್ಳ ಶೂಟ್ ಆಗಿದೆ. ಬನ್ನಿ ಆ ಜಾಗ ಎಲ್ಲ ತೋರಿಸ್ತೀನಿ ನೋಡಿ. ಅದು ಕೋಟೆ ಬಾಗ್ಲು ನೋಡಿ. ಈ ಜಾಗದಲ್ಲಿ ಅಣ್ಣವ್ರು ಓಡ್ ಬರೋಂಥದ್ದು ನೋಡಿ. ಅದು ವಾತನ್ ಕಲ್ಲದ ಬೆಟ್ಟ ನೋಡಿ. ಈ ಜಾಗದಲ್ಲಿ ಓಡೋಗ್ತಾರೆ ಅಣ್ಣವರು. ಇಲ್ಲಿ ಬಂದರೆ ನೋಡಿ, ಅಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಎರಡೂ ಮರ ಹಿಂದೆಗಡೆ ಫ್ರೇಮಲ್ಲಿ ಕಾಣುತ್ತೆ. ಆವಾಗ ಸ್ವಲ್ಪ ಡ್ರೈ ಇತ್ತು ಅನಿಸುತ್ತೆ, ಬಿಸಿಲು ಬೇಸಿಗೆಗಾಲ ಅನಿಸುತ್ತೆ. ಆದರೆ ಇವಾಗ ನಮಗೆ ಮಾತ್ರ ಹಚ್ಚ ಹಸಿರಿನಿಂದ ಕೂಡಿದ ಮರ ಇತ್ತು. ಇದೇ ಬಯಲ ಬಸವಣ್ಣ ದೇವಸ್ಥಾನ. ಸಾವಂತುರದಕ್ಕಿಂತ 1.5 ಕಿಲೋಮೀಟ್ರ್ ಮುಂಚೆ ಎಡಭಾಗದಲ್ಲಿ ಸಿಗುವಂಥ ಜಾಗ ಇದು ನೋಡಿ ವೀಕ್ಷಕರೇ. ಈ ಜಾಗದಲ್ಲಿ ಎಷ್ಟೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ಸಂಪತ್ತಿಗೆ ಸವಾಲ್ದು ಅಂದರೆ ಒಂದು ದೊಡ್ಡ ಸೀನ್ ಅದು ನೋಡಿ. ಈ ಜಾಗದಲ್ಲಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಅಣ್ಣನ ಜೊತೆ ಜಗಳ ಆಡಿಕೊಂಡು ಅಣ್ಣವರು ಕಾಡಿಗೆ ಸೇರ್ಕೊಂಡ್ಬಿಡ್ತಾರೆ. ಆ ಸಮಯದಲ್ಲಿ ಇಲ್ಲಿ ಬಂದು ಒಂದು ಲೆಂತಿ ಡೈಲಾಗನ್ನು ಹೇಳ್ತಾರೆ. ಅಳ್ತಾ ಅಳ್ತಾ ನಗುವಂಥದ್ದು, ನಗ್ತಾ ಅಳುವಂಥ ದೃಶ್ಯ ಅದಾಗಿರುತ್ತೆ. ಇದೇ ಮರ ಕೆಳಗಡೆ ಶೂಟ್ ಮಾಡಿರೋವಂಥ ಸೀನ್ ಅದು. ಇದೇ ಮರ ಅದು 48 ವರ್ಷ ಆಗಿದೆ ಈ ಮರಕ್ಕೆ. ಆವಾಗಲೇ ದೊಡ್ಡ ಮರ ಅಂದರೆ ಇನ್ನು ಅದು ಎಷ್ಟು ಹಳೆ ಮರನೋ ಗೊತ್ತಿಲ್ಲ. ಕಣಗಲೆ ಮರ ನೋಡಿ. ಈ ಜಾಗದಲ್ಲಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಅಣ್ಣವ್ರು ಇದೇ ಜಾಗದಲ್ಲಿ ನಿಂತು ಆ ಒಂದು ದೃಶ್ಯನ ಶೂಟ್ ಮಾಡಿರೋವಂಥದ್ದು. ಇದೇ ಜಾಗದಲ್ಲಿ ನಿಂತು ಲೆಂತಿ ಡೈಲಾಗನ್ನು ಹೇಳ್ತಾರೆ ಅಣ್ಣವರು ನೋಡಿ. ಇದೆ ಎಷ್ಟು ಚೆನ್ನಾಗಿದೆ. ಇವತ್ತು ಮರ ನಮ್ಗೆ ಹಾಗೆ ಫ್ರೇಮಿಗೆ ಸಿಗುತ್ತೆ ನೋಡಿ ವೀಕ್ಷಕರೇ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮರ, ಮರದಿಂದಗಡೆ ಆ ಬೆಟ್ಟ ಕೂಡ ಕಾಣುತ್ತೆ ನೋಡಿ. ಆ ಮೇನ್ ಬೆಟ್ಟ ಅದು ರೆಫರೆನ್ಸ್ ನನಗೆ ಆ್ಯಕ್ಚುಲಿ, ಆದರೆ ಇಲ್ಲಿಂದ ಅದು ಕಾಣಿಸ್ತಾ ಇಲ್ಲ. ನಾನು ತೋರಿಸ್ತೀನಿ ನಿಮಗೆ ಅದು ಯಾವ ಜಾಗದಲ್ಲಿ ಸಿಗುತ್ತೆ ಅಂತೇಳಿ ನೋಡಿ. ಇಲ್ಲಿ ಬಂದು ತೋರಿಸ್ತೀನಿ, ವೆಯ್ಟ್ ಮಾಡಿ ನೋಡಿ. ಆ ಮರದ ಹತ್ರ ಕೂಡ ಇನ್ನೂ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನಾನೊಬ್ಬ ಕಳ್ಳ ಚಿತ್ರದ್ದು. ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದ್ಸರಿ ಕರೆಕ್ಟಾಗಿ ನೋಡಿ, ಈ ಜಾಗದಲ್ಲಿ ಫ್ರೇಮ್ ಟು ಫ್ರೇಮ್ ಮತ್ತೆ ಇನ್ನೊಂದ್ಸರಿ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಜಾಗ ಅದು ಅಂತ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಬಯಲು ಬಸವಣ್ಣ ದೇವಸ್ಥಾನ ಇದು. ಆ ಕೋಟೆಯಿಂದ ಬಂದ ತಕ್ಷಣ ಈ ಒಂದು ಬಸವಣ್ಣನ ದೇವಸ್ಥಾನ ಸಿಗುತ್ತೆ ನೋಡಿ. ಯಾವ ರೀತಿ ಇದೆ ಅಣ್ಣವರು ಅಲ್ಲೆಲ್ಲ ಕೂತು ಮತ್ತು ಆ ಜಾಗದಲ್ಲೆಲ್ಲ ಓಡಾಡಿರುವಂಥ ಜಾಗ ಇದು. ಆ ಮರನೇ ಇವತ್ತು ಅಣ್ಣವ್ರನ್ನ ನೆನೆಸ್ಕೊಂಡು ಖುಷಿ ಪಡ್ತಾ ಇದೆಯೇನೋ ಅನ್ನಂಗೆ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಹಸಿರಿಂದ ಕಂಗೊಳಿಸ್ತಾ ಇದೆ ಇವತ್ತಿಗೂ ಕೂಡ. ಎಷ್ಟು ಅದ್ಭುತವಾಗಿದೆ ಮರ ಮಾತ್ರ, ತುಂಬಾ ಖುಷಿಯಾಗುತ್ತೆ. ಕಣಗಲೆ ಹೂವಿನ ಮರ ಇದು, ನಾವೆಲ್ಲ ನೋಡಿರ್ತೀವಿ. ಅದು ತುಂಬ ಗಟ್ಟಿ ಇರಲ್ಲ ಮರ, ತುಂಬ ಸಾಫ್ಟ್ ಮರ, ಬಟ್ ನೋಡಿ ಎಷ್ಟು ವರ್ಷದಿಂದ ಇದೆ ನೋಡಿ. ಈ ಜಾಗದಲ್ಲಿ ಬಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಾನೊಬ್ಬ ಕಳ್ಳ, ಅಲ್ಲಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಇದು ಬಸವಣ್ಣನ ಹಿಂಭಾಗ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಾತನ್ ಕಲನ್ ಬೆಟ್ಟ ಅನ್ನೋದು. ಆದರೆ ಈಗ ಮರಗಳೆಲ್ಲ ಬೆಳ್ಕೊಂಡಿರೋದ್ರಿಂದಾಗಿ ನಮಗದು ಕಾಣಿಸೋದಿಲ್ಲ. ಅಷ್ಟೇ ಇಲ್ಲ ವೀಕ್ಷಕರೇ, ಇನ್ನು ಬೇರೆ ಸಿನಿಮಾ ಕೂಡ ಇಲ್ಲಾಗಿದೆ. ಅದು ಯಾವುದು ಅಂತ ಹೇಳ್ತೀನಿ ಕೇಳಿ. 1992 ಅಂದರೆ 30 ವರ್ಷದ ಕೆಳಗಡೆ ಬೆಳ್ಳಿ ಕಾಲುಂಗುರ ಕೂಡ ಇದೇ ಜಾಗದಲ್ಲಿ ಶೂಟ್ ಆಗಿರೋದು. ಅದು ಒಂದು ಫ್ರೇಮ್ ತೋರಿಸ್ತೀನಿ ನೋಡಿ. ಅದರಲ್ಲೂ ಕೂಡ ಕಲ್ಲೆಲ್ಲ ಹೊಡೆದಿರೋದು ನಿಮಗೆ ನೀಟಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಅಂದರೆ 30 ವರ್ಷದ ಕೆಳಗಡೆ ಇಲ್ಲೆಲ್ಲ ಕಲ್ಲನ್ನು ಹೊಡೆದಿದ್ದಾರೆ. ಅಣ್ಣವ್ರ ಸಿನಿಮಾ ಶೂಟ್ ಆದಾಗ ಇಲ್ಲೆಲ್ಲ ಅದನ್ನು ಹೊಡೆದಿರಲಿಲ್ಲ ನೋಡಿ. ಇದೇ ಜಾಗದಲ್ಲಿ ನಮ್ಮ ಮಾಲಾಶ್ರೀ ಹಾಗೂ ಸುನೀಲ್ ಅವರು ಆ್ಯಕ್ಟ್ ಮಾಡಿದಂಥ ಚಿತ್ರ ಬೆಳ್ಳಿ ಕಾಲುಂಗುರ ನೋಡಿ. ಎಷ್ಟು ಡೀಪ್ ಇದೆ ಅಲ್ಲಿ, ನಾವೇನಾದ್ರು ಕಾಲಿಟ್ಟರೆ ಬಿದ್ದೇ ಹೋಗ್ಬಿಡ್ತೀವಿ ಅಷ್ಟೇ. ಆ ಜಾಗದಲ್ಲಿ ತುಂಬ ಡೀಪ್ ಇದೆ, ಅದು ನೋಡ್ಲಿಕ್ಕೆ ಮಾತ್ರ ಹಂಗೆ ಕಾಣುತ್ತೆ. ಅದು ಒಂದು 30 ವರ್ಷದ ಕೆಳಗಡೆ ಈ ಕಲ್ಲು ಬಂಡೆ ಎಲ್ಲ ಹೊಡೆದಿದ್ದಾರೆ. ಅಣ್ಣವ್ರ ಸಿನಿಮಾ ಶೂಟ್ ಆದಾಗ ಮತ್ತು ಇನ್ನೂ ಒಂದು ಸಿನಿಮಾ ಇದೆ, ಅದು ಯಾವುದು ಅಂತ ಸರ್ಪ್ರೈಸಾಗಿ ಹೇಳ್ತೀನಿ. ದೊಡ್ಡ ಆರ್ಟಿಸ್ಟ್ ಒಬ್ಬರು ಪಾತ್ರವನ್ನು ಮಾಡಿದ್ದಾರೆ, ಅದು ಯಾವುದು ಅಂತ ಹೇಳ್ತೀನಿ. ಆವಾಗೆಲ್ಲ ಇದು ತುಂಬ ಫ್ಲ್ಯಾಟ್ ಆಗಿತ್ತು, ಆಮೇಲೆ ಈ ಕಲ್ಲನ್ನೆಲ್ಲ ಹೊಡೆದ್ಬಿಟ್ಟಿದ್ದಾರೆ ನೋಡಿ ಯಾವ ರೀತಿ ಆಗೋಗಿದೆ. ಬನ್ನಿ ಆ ಮರದ ಹತ್ರ ಕೂಡ ಹೋಗೋಣ. ಆ ಜಾಗದಲ್ಲಿ ನಾನೊಬ್ಬ ಕಳ್ಳ ಫ್ರೇಮ್ ಮ್ಯಾಚ್ ಆಗುತ್ತೆ, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ. ಇದೇ ಜಾಗದಲ್ಲಿ ಲಕ್ಷ್ಮೀ ಅಮ್ಮ ಕೂತಿರ್ತಾರೆ. ಅಣ್ಣವರು ನೋಡಿ ಆ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಕಲ್ ಬಂಡೆ, ಆ ಕಲ್ ಬಂಡೆಯಿಂದ ಓಡ್ ಬರ್ತಾರೆ ನೋಡಿ. ಕಾಣಿಸ್ತಾ ಇದೆಯಾ ಮರ ರಂಬೆ ಕಂಬೆ ಕೂಡ ಇವತ್ತು ಹಾಗೆ ಇದೆ ನೋಡಿ. ಮತ್ತಲ್ಲಿ ವಾತನ್ ಕಲ್ಲಿನ ಗುಡ್ಡ ಕೂಡ ಕಾಣಿಸ್ತಾ ಇದೆ, ನಾನು ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ. ಅದೇ ಮೇನ್ ರೆಫರೆನ್ಸ್ ಹೇಳಬೇಕು ಅಂದರೆ ನನಗೆ ನೋಡಿ, ಅಣ್ಣವ್ರ ಆ ಜಾಗದಲ್ಲಿ ಬರ್ತಾರೆ, ಲಕ್ಷ್ಮೀ ಅಮ್ಮವ್ರನ್ನ ಮಾತಾಡಿಸ್ತಾರೆ ಮತ್ತು ಅವ್ರಿಗೆ ಒಂದು ನೆಕ್ಲೆಸ್ಸನ್ನು ಪ್ರೆಸೆಂಟ್ ಮಾಡ್ತಾರೆ. ಆ ಒಂದು ದೃಶ್ಯನ ಈ ಜಾಗದಲ್ಲಿ ಶೂಟ್ ಮಾಡಿದರು. ಅದು 1979 ಅಂದರೆ 43 ವರ್ಷದ ಕೆಳಗಡೆ ಈ ಜಾಗಕ್ಕೆ ಅಣ್ಣವರು ಲಕ್ಷ್ಮೀ ಅಮ್ಮ ಅಂದರೆ 43 ವರ್ಷ ಅಂದರೆ ಸ್ವಲ್ಪ ಹಿಂದೆನೆ ಶೂಟ್ ಮಾಡಿರ್ತಾರೆ ನೋಡಿ. ಫ್ರೇಮ್ ಟು ಫ್ರೇಮ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. 1 ವರ್ಷ ಪ್ರಾಜೆಕ್ಟ್ ಮಾಡಿದ್ದಾರೆ ಅಂತ ಅಂದರೂ ಕೂಡ 1978 ಇಲ್ಲಿ ಬಂದು ಹೋಗಿರ್ತಾರೆ ಅಣ್ಣವರು ಮತ್ತು ಲಕ್ಷ್ಮೀ ಅಮ್ಮ. 79 ನಾನೊಬ್ಬ ಕಳ್ಳ ರಿಲೀಸ್ ಆಗಿರೋವಂಥದ್ದು, ಅಂದರೆ ಅದಕ್ಕೆ ಮುಂಚೆ ಇಲ್ಲೆಲ್ಲ ಶೂಟ್ ಮಾಡಿರ್ತಾರೆ. ಅಂದರೆ ಒಂದು 44 ವರ್ಷದ ಕೆಳಗಡೆ ಈ ಜಾಗ ಬಂದು ಹೋಗಿದ್ದಾರೆ. ಆದರೆ ಆ ಮರ, ಆ ಕಲ್ಲು, ಆ ಜಾಗ ಎಲ್ಲ ಇವತ್ತಿಗೂ ಹಾಗೆ ಇದೆ.
ಅಣ್ಣವರನ್ನ ಮತ್ತೆ ಮತ್ತೆ ನೆನೆಸ್ಕೋತಾ ಇದೆ, ಅಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಪ್ರಕೃತಿ. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಿ, ಅಲ್ಲಿ ಮರವನ್ನು ನೋಡಿದ್ರೆ ಎಷ್ಟು ಹೆಲ್ತಿಯಾಗಿದೆ ಮರ ಅಂತ ಗೊತ್ತಾಗುತ್ತೆ. ಇನ್ನು 50 ವರ್ಷ ಅಣ್ಣವರ ನೆನಪನ್ನು ಸಾರ್ತಾ ಇದೇ ಸಾವಂದರ್ಗದ ಬೆಟ್ಟದ ತಪ್ಪಲಲ್ಲಿ ಈ ಮರ ಇನ್ನೊಂದಷ್ಟು ದಿನ ಇರಲಿ ಅಂತ ಹೇಳ್ತಾ ಮತ್ತೆ ಅದೇ ಮರದ ಹತ್ರ ಹೋಗೋಣ. ಆ ಮೊದಲನೇ ಮರದ ಹತ್ರ ಅಲ್ಲಿ ನಾನೊಬ್ಬ ಕಳ್ಳ ಚಿತ್ರದ ಒಂದು ಲೆಂತಿ ಡೈಲಾಗ್ನ ಸೀನ್ ಶೂಟ್ ಆಗಿದೆ, ಅದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪ್ರಸನ್ನ ಸರ್ನ ಮಾತಾಡ್ಸೋಣ. ಬನ್ನಿ, ಇವತ್ತು ಈ ಸ್ಥಳವನ್ನು ನಮಗೆ ನೋಡಲಿಕ್ಕೆ ಸಹಾಯ ಮಾಡಿದಂಥ ಪ್ರಸನ್ನ ಸರ್ ಇಲ್ಲೇ ಇದ್ದಾರೆ. ಪ್ರಿಯದರ್ಶಿನಿ ಹೋಟೆಲ್ನ ಮಾಲೀಕರು ಕೂಡ ಹೌದು. ಅವರನ್ನು ನಾನು ಮಾತಾಡಿಸ್ತೀನಿ. ಸೊ ಅವ್ರಿಗೆ ಇವಾಗ ಪ್ರಸನ್ನ ಸರ್ ನಮಸ್ಕಾರ ನಿಮಗೆ ಮೊದಲಿಗೆ. ಸರ್ ಎಷ್ಟು ವರ್ಷ ಸರ್ ಇವಾಗ ನಿಮಗೆ? 49 ರನ್ನಿಂಗ್. ಸೂಪರ್ ಸರ್. ಸರ್ ಇಲ್ಲಿ ನಾನೊಬ್ಬ ಕಳ್ಳ ಮತ್ತು ಸಂಪತ್ತಿಗೆ ಸವಾಲ್ ಸಿನಿಮಾ ಶೂಟ್ ಮಾಡಿದ್ರು, ನಿಮ್ಗೆ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಸರ್? ನಾನೊಬ್ಬ ಕಳ್ಳ ಶೂಟಿಂಗ್ ಮಾಡಿ ನಾನು ನೋಡಿದ್ದೆ. ಹಾ, ಮತ್ತೆ ಸಂಪತ್ತಿಗೆ ಸವಾಲ್ ನಾನು ಚಿಕ್ಕ ಹುಡುಗ 2-3 ವರ್ಷ ಇರಬೇಕು. ನಾನೊಬ್ಬ ಕಳ್ಳ 11 ವರ್ಷ ಹುಡುಗ ಶೂಟಿಂಗ್ ಎಲ್ಲ ನೋಡಿದ್ದೀನಿ ಸರ್. ನಾನೊಬ್ಬ ಕಳ್ಳ ಶೂಟಿಂಗ್. ಓ, ಇಲ್ಲಿ ಅಣ್ಣವ್ರು ಬಂದಾಗೆಲ್ಲ ನೋಡಿದ್ರ? ಅಣ್ಣವ್ರನ್ನ ನೋಡಿದ್ದೀನಿ. ಮತ್ತೆ ಇದೆ ನಮ್ಮ ತಂದೆ ಎಲ್ಲ ಕರ್ಕೊಂಡು ತೋರಿಸಿದೆ. ಮತ್ತೆ ಏನಂದ್ರೆ ಇಲ್ಲಿ ಶೂಟಿಂಗ್ ಆಗುವಾಗ ನಮ್ಮ ಒಂಥರ ನೋಡಕ್ ಒಂಥರ ಆಸೆ ನಮ್ಗೆ. ನಮ್ಮ ತಂದೆ ಜೊತೆನೆ ಬಂದು ನಾವಾಗ ಎಲ್ಲ ಶೂಟಿಂಗ್ ಎಲ್ಲ ನೋಡಿದ್ದೀವಿ. ಮತ್ತೆ ಇಲ್ಲಿಂದ ಏನಂದ್ರೆ ಅವರು ಬಂದಾಗ ಸುಮಾರು ಜನ ಅವ್ರು ನೋಡೋಕ್ಕೋಸ್ಕರ ಸುಮಾರು ಜನ ಅವಾಗ ಬಸ್ಗಳಿಲ್ಲ, ಗಾಡಿಗಳಿಲ್ಲ, ಸೈಕಲ್ಗಳು ತೊಗೊಂಡು ನಡ್ಕೊಂಡು ಬಂದು ಶೂಟಿಂಗ್ ನೋಡಿದ್ದಾರೆ. ತುಂಬ ಜನ ನೋಡಿದ್ದರು. ಶೂಟಿಂಗ್ ಬಸ್ಗಳು ಅನುಕೂಲ ಇಲ್ಲ, ಒಂದೇ ಬಸ್ ಇದ್ದಿದ್ದು ನ್ಯಾಷನಲ್ ಎಕ್ಸ್ಪ್ರೆಸ್. ಅವ್ರಿಗೆ ಶೂಟಿಂಗ್ ಒಂದು ತಿಂಗಳು ನಡೀತಿಲ್ಲ, ತಿಂಗಳು ಮಾಡೋ ಶೂಟಿಂಗ್. ತಿಂಗಳು ಸುಮಾರು ಜನ ಬಂದಿಲ್ಲಿ, ಅವ್ರು ನೋಡಬೇಕು ಅಂತ ಸುಮಾರು ಜನ ಅವರು ಬಂದಿದ್ರು ಇಲ್ಲಿ. ಮತ್ತು ಇನ್ನೊಂದು ಶೂಟ್ ನೆಕ್ಲೆಸ್ ಕೊಡೋದು ಸೀನ್. ಈ ಮರದ ಹತ್ರ ನೆಕ್ಲೆಸ್ ಅನ್ನ ತೋರಿಸ್ತಾರೆ, ಅದೇ ಮರ ಅಲ್ವಾ ಅದು? ಹಾ, ಅದೇ ಮರ ಅಲ್ಲಿ ತಗೊಂಡಿದ್ದು. ಅದಾದ್ಮೇಲೆ ಅಣ್ಣವ್ರು ಕೂತಿರೋ ಜಾಗದಲ್ಲಿ ಕೂತಿದ್ರೆ ಹೌದು ಹೌದು, ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಬರೋದಿಲ್ಲ ಈಗ. ಅಜ್ಜಿ ಕೂಡ, ಅಜ್ಜಿ ಅವ್ರ ಕೈಲಿ ರಾಗಿ ರೊಟ್ಟಿ ಎಲ್ಲ ತಿಂದ ಅಜ್ಜಿ ಕೈಲಿ ರಾಗಿ ಅವರು ಮಾಡಿ ರಾಗಿ ರೊಟ್ಟಿ ಮಾಡಿಸ್ಕೊಂಡು ತಿನ್ಕೊಂಡು ನಮ್ಮನೇಲಿ ಅಣ್ಣವರು. ಅವರು ಅವರು ಅವ್ರ ಇದಕ್ಕೆ ನಾವಿಲ್ಲ, ನಮ್ಮ ಇದಕ್ಕೆ ನಾವಿಲ್ಲ. ಅವಾಗೇನೋ ಆ ಪ್ರೀತಿ ಬಡವರು ಅಂತ ಒಂದು ಇದು ಮಾಡಿ ನಮ್ಮ ಅಜ್ಜಿ ಮನೇಲಿ ಬಂದು ರಾಗಿ ರೊಟ್ಟಿ ಮಾಡಿ ಕೂತ್ಕೊಂಡು ತಿನ್ಕೊಂಡು ಹೋಗಿದ್ದಾರೆ. ರಾಗಿ ಹುಚ್ಚಾಳ ಚಟ್ನಿ, ಹುಚ್ಚಾಳ ಚಟ್ನಿ ಆಗಿ ತುಂಬ ಇಷ್ಟ ಅವ್ರಿಗೆ. ಅಣ್ಣವ್ರಿಗೆ ತುಂಬ ತಿಂದೆ ಮಜ್ಜಿ ಹಳ್ಳಿಯವರು ತುಂಬ ತಿನ್ಕೊಂಡು ಹೋಗಿದ್ದಾರೆ. ಅಜ್ಜಿಯವರು ಇದನ್ನೆಲ್ಲ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ? ಹೇಳ್ಕೊಂಡಿದ್ದಕ್ಕೆ ನಾವು ಹೇಳ್ತೇವೆ. ಪ್ರಸನ್ನ ಸರ್, ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿದ್ರಿ, ಹಾಗಾಗಿ ನಮ್ಮ ಸಿನಿ ಸ್ಪಾಟ್ ವೀಕ್ಷಕರ ಕಡೆಯಿಂದ ನಿಮಗೆ ತುಂಬು ಹೃದಯದ ಧನ್ಯವಾದ ಪ್ರಸನ್ನ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್. ಬನ್ನಿ ವೀಕ್ಷಕರೇ, ನೋಡಿ ಅದೇ ಜಾಗದಲ್ಲಿ ನಾನೊಬ್ಬ ಕಳ್ಳ ಚಿತ್ರದ, ಅವಾಗಲೇ ಅಣ್ಣವ್ರು ಓಡ್ ಬಂದ್ರಲ್ಲ ನಾನೊಬ್ಬ ಕಳ್ಳ ಚಿತ್ರದಲ್ಲಿ ತೋರಿಸೋದ್ನಲ್ಲ, ಆ ಬಾಗ್ಲಲ್ಲಿ ಓಡ್ ಬಂದರು. ಅಲ್ಲಿಂದ ಓಡ್ ಬಂದು ಈ ಜಾಗದಲ್ಲಿ ನಿಂತ್ಕೋತಾರೆ. ನೋಡಿ, ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಮರ ಕೂಡ ಇವತ್ತಿಗೂ ಹಾಗೇ ಇದೆ, ಸ್ವಲ್ಪ ಬಾಗಿದೆ. ಅವಾಗ ಸ್ವಲ್ಪ ಎತ್ತರದಲ್ಲಿತ್ತು, ಅವಾಗ ಶಕ್ತಿಯುತವಾಗಿತ್ತು, ಹೆಂಗು ಮರ ಅನಿಸುತ್ತೆ. ಇವಾಗ ಸ್ವಲ್ಪ ಏಜ್ ಆಗಿದ್ರು ಕೂಡ ಇವತ್ತಿಗೂ ಅಷ್ಟೇ ಹೆಂಗಾಗಿ ಕಾಣಿಸುತ್ತೆ ಮರ. ನೋಡಿ, ಆ ಜಾಗದಲ್ಲಿ ಕೂತ್ಕೊಂಡು ಅಣ್ಣವರು ಲೆಂತಿ ಡೈಲಾಗನ್ನು ಹೊಡಿತಾರೆ. ನೀವು ಆ ಸಿನಿಮಾ ನೋಡಿದರೆ ಆ ಸಿನಿಮಾದಲ್ಲಿ ತುಂಬ ಹೈಲೈಟ್ ದೃಶ್ಯ ಅಂತಲೇ ಹೇಳ್ಬೋದು. ಈ ಒಂದು ಸೀನನ್ನು ಒಂದೇ ಶಾರ್ಟಲ್ಲಿ ಹೇಳಿರುವಂಥ ಡೈಲಾಗು ನಾನು ಎಷ್ಟೋ ಸರಿ ನೋಡಿದಾಗ ತುಂಬ ಖುಷಿ ಪಟ್ಬಿಟ್ಟಿದ್ದೀನಿ. ಏನಪ್ಪ ಅಣ್ಣವ್ರಿಗೆ ಅಣ್ಣವರೇ ಸಾಟಿ, ಇಷ್ಟು ಲೆಂತಿಯಾಗಿ ಡೈಲಾಗು ಯಾರಿಂದ ಹೇಳೋಕ್ಕೆ ಸಾಧ್ಯ ಅನಿಸ್ಬಿಟ್ಟಿದೆ. ಎಷ್ಟೋ ಸರಿ ತುಂಬ ಲೆಂತಿ ಡೈಲಾಗು ವಿತ್ ಎಕ್ಸ್ಪ್ರೆಷನ್ಸು, ಅಣ್ಣವ್ರಿಗೆ ಅಣ್ಣವರೇ ಸಾಟಿ, ನಗ್ತಾ ನಗ್ತಾ ಅಳ್ತಾರೆ, ಅಳ್ತಾ ಅಳ್ತಾ ನಗ್ತಾರೆ, ಆ ಥರ ಒಂದು ಮನಸ್ಸು ಕಲ್ಕೋವಂಥ ದೃಶ್ಯ ಅದನ್ನು ಈ ಜಾಗದಲ್ಲಿ ಶೂಟ್ ಮಾಡಿದರು. ನೋಡಿ, ಅಣ್ಣವ್ರು ಈ ಜಾಗದಲ್ಲೆಲ್ಲ ಕೂತೋಗಿದ್ದಾರೆ. ಹಿಂದೆ ಇರೋ ಬಸವಣ್ಣ ಅಂತೂ ಅಣ್ಣವ್ರನ್ನ ತುಂಬ ಹತ್ರದಿಂದ ನೋಡಿದ್ದಾರೆ. ಅಣ್ಣವರು ಅಷ್ಟೇ, ಈ ಜಾಗದಲ್ಲಿ ಬಂದಾಗ ಈ ಬಸವಣ್ಣಂಗದ ಎಷ್ಟು ಸರಿ ಕೈ ಮುಗಿದಿದ್ದಾರೋ. ಈ ಜಾಗನೆಲ್ಲ ನೋಡ್ತಾ ಇದ್ರೆ ಮತ್ತೆ ಅಣ್ಣವ್ರ ನೆನಪು. ಆ ಜಾಗದಲ್ಲಿ ನಾನು ಒಂದ್ಸರಿ ಕೂತು ಎದ್ದೊಳ್ಬಿಟ್ಟೆ, ಅಣ್ಣವ್ರು ಈ ಜಾಗದಲ್ಲಿ ಕೂತಿದ್ರಲ್ಲ ಅಂತ. ಅಷ್ಟು ಖುಷಿಯಾಗುತ್ತೆ ವೀಕ್ಷಕರೇ ಆ ಜಾಗನೆಲ್ಲ ನೋಡಲಿಕ್ಕೆ. ಸಾಧ್ಯವಾದರೆ ನೀವು ಒಂದ್ಸರಿ ಬಂದು ಈ ಜಾಗನೆಲ್ಲ ನೋಡಿ. ಆದರೆ ಕರಡಿ ಇದೆ ಎಚ್ಚರಿಕೆ ಅಂತ ಬೋರ್ಡನ್ನಲ್ಲಿ ಹಾಕಿರ್ತಾರೆ. ಸ್ವಲ್ಪ ಹುಷಾರಾಗಿ ಬನ್ನಿ, ಮತ್ತು ಯಾವುದೇ ಕಾರಣಕ್ಕೂ ಕಾಡೊಳಗೆಲ್ಲ ಹೋಗೋಂಥ ಪ್ರಯತ್ನ ಮಾಡಬೇಡಿ. ಇದು ರಸ್ತೆ ಪಕ್ಕದಲ್ಲೇ ಇದೆ, ಬನ್ನಿ ಈ ಜಾಗನ ನೋಡಿ ಹೋಗಿ. ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ. ನೋಡಿ, ಈ ಜಾಗದಲ್ಲಿ ಅಣ್ಣವ್ರು ಓಡಾಡಿರೋವಂಥ ಜಾಗ ಇದು. ನೋಡಿ, ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಣ್ಣವ್ರ ಸ್ಟೈಲ್ಗೆ ನಿಜವಾಗ್ಲೂ ಸಾಟಿನೇ ಇಲ್ಲ ಅನ್ಬೋದು. ನೋಡಿ, ಏನು ಸ್ಟೈಲಾಗಿ ನಿಂತಿದ್ದಾರೆ, ಆ ಬೆಲ್ ಬಾಟಮ್ ಪ್ಯಾಂಟು ನೋಡಿ, ಅವ್ರು ನಿಂತ್ಕೊಳೋದು ನೋಡಿ, ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಇದೇ ಜಾಗದಲ್ಲಿ ನಿಂತಿರೋವಂಥದ್ದು ಅಣ್ಣವರು. ನೋಡಿ, ನಮ್ಮ ಚಾಕ್ಲೇಟ್ ಹೀರೋ ಸುನಿಲ್ ಅವ್ರು ಕೂಡ, ಅವತ್ತಿನ ಕಾಲದ ಚಾಕ್ಲೇಟ್ ಹೀರೋ,
ಬೆಳ್ಳಿ ಕಾಲುಂಗರದಲ್ಲಿ ಇದೇ ಒಂದು ಕೊಂಬೆನ ಇಟ್ಕೊಂಡು ಕೆಳಗಡೆ ಬರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕನಸಿನ ರಾಣಿ ಮಾಲಾಶ್ರೀ ಮೇಡಮ್ ಅವರು ಕೂಡ ನೋಡಿ ಈ ಒಂದು ಬಸವಣ್ಣನ ಮೇಲೆ ಮಲಗಿರುವಂಥ ದೃಶ್ಯ ತೋರಿಸ್ತಾರೆ. ಬೇಜಾರಲ್ಲಿ ಮಲಗಿರ್ಬೇಕಾದ್ರೆ ಸುನೀಲ್ ಅವರು ಅವ್ರನ್ನ ಸಮಾಧಾನ ಮಾಡುವಂಥ ದೃಶ್ಯ. ಒಂದು ಪೂರ್ತಿ ಹಾಡು, ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಣೆ, ಹಾಡಿನ ಚಿತ್ರೀಕರಣ ಈ ಜಾಗದಲ್ಲಿ ಶೂಟ್ ಆಗಿತ್ತು. ಪೂರ್ತಿ ಹಾಡು ಇಲ್ಲೇ ಶೂಟ್ ಆಗಿರೋದು. ಅದಾದಮೇಲೆ ನಮ್ಮ ಕಲ್ಪನೆ ಜಿಯವರು, ನಾನು ಹೇಳಿದ್ನಲ್ಲ ಇದೇ ಸರ್ಪ್ರೈಸ್ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದು, ಕಪ್ಪು ಬಿಳಪು ಚಿತ್ರದ್ದು 1969 ಅಂದರೆ 53 ವರ್ಷದ ಹಿಂದೆ ಶೂಟ್ ಆಗಿರುವಂಥ ದೃಶ್ಯ, ಅದನ್ನು ಇಲ್ಲೇ ಶೂಟ್ ಮಾಡಿರೋವಂಥದ್ದು. ನೋಡಿ ಈ ಜಾಗದಲ್ಲಿ ಪಾರ್ಟಿ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಬಂದು ಒಬ್ಬರು ನಮ್ಮ ಇವತ್ತಿನ ನಾಗರಿಕತೆ ಬಗ್ಗೆ ಮಾತಾಡಿ ಆಡುವಂಥ ದೃಶ್ಯ ಅದು, ಸಾಂಗ್ ಆಗಿತ್ತದು. ನೋಡಿ ಹಿಂದೆಗಡೆ ಬೆಟ್ಟ ಎಲ್ಲ ಫ್ರೇಮ್ ಮ್ಯಾಚ್ ಆಗುತ್ತೆ, ಇಲ್ಲೆಲ್ಲ ಕೂತಿರ್ತಾರೆ ಕಲ್ಪನಾ ಜಿ ಮತ್ತು ಸ್ನೇಹಿತರು. ಆವಾಗ ಆ ಜಾಗದಲ್ಲಿ ಕೂತ್ಕೊಂಡು ಅವರು ಏಜ್ಡ್ ಪರ್ಸನ್ ಆ್ಯಕ್ಟ್ರು. ಕೇಳಿದ್ರಲ್ಲ ಯಾವ ರೀತಿ ಇತ್ತು ಅಂತ ಸಾಗು, ನಿಜವಾಗ್ಲೂ ಕೇಳಿದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ. ಆ ಒಂದು ಸಿನಿಮಾದ ಆ ಸಾಂಗನ್ನು ಇದೇ ಜಾಗದಲ್ಲಿ ಶೂಟ್ ಮಾಡಿರೋವಂಥದ್ದು, ಸರ್ಪ್ರೈಸ್ ಆಗಿರಲಿ ಅಂತೇಳಿ ಹಾಗೆ ಇಟ್ಕೊಂಡಿದ್ದೆ. ಅಂದರೆ 53 ವರ್ಷದ ಕೆಳಗೆ ಶೂಟ್ ಮಾಡಿದಂಥ ಸಿನಿಮಾ ಕಪ್ಪು ಬಿಳುಪು, ಕಲ್ಪನಾ ಜಿಯವರು ನಟಿಸಿದ್ದಂಥದ್ದು, ಇಲ್ಲೇ ಶೂಟ್ ಮಾಡಿದ್ದಂಥದ್ದು. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿದ್ರಲ್ಲ ಎಷ್ಟು ವರ್ಷ ಹಳೆಯ ಮರ ಇವತ್ತಿಗೂ ಕೂಡ ಹಾಗೆ ಇದೆ. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಧನ್ಯವಾದಗಳು.